ಇವತ್ತಿದೆಲ್ಲ ಇಂತ ಒಂದು ಹುಡುಗಾಟಿಕೆಯ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಿ ಬೀದಿ ಬೀದಿನಲ್ಲಿ ಇವತ್ತು ನಮಗೆ ಇರತಕ್ಕಂತ ಗೈಡ್ ಲೈನ್ಸ್ನಲ್ಲಿ ಇವತ್ತು ನಾನು ನೆನ್ನೆ ಹೇಳಿದೆ ಮೈಸೂರಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 10 ಜಿಲ್ಲೆನಲ್ಲಿ ಇವತ್ತು ಸಹ ಬಡತನ ರೇಖೆಗಿಂತ ಒಂದು ಕೆಟ್ಟ ಪರಿಸ್ಥಿತಿ ಇರತಕ್ಕಂತ ಜನರ ಪರಿಸ್ಥಿತಿ ಮತ್ತು ನಿಮ್ಮ ಪೌಷ್ಟಿಕಾಂಶದ ಆಹಾರದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರವೇ ಅವರು ಏನು ಒಂದು ವರದಿ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರವೇ ನೀವು ಇದೆಲ್ಲ ಇಟ್ಕೊಂಡು ಸ್ವೇಚ್ಛಾಚಾರವನ್ನು ಇಷ್ಟ ಬಂದಂಗೆ ನೀವು ತೀರ್ಮಾನ ಯಾರು ನಿಮಗೆ ಕೊಟ್ಟವರು ಯಾರು ನಿಮಗೆ ಇದನ್ನ ಅಡ್ವೈಸ್ ಮಾಡಿದವರು ಈ ಬಿಜೆಪಿ ಪಕ್ಷಕ್ಕೆ ಸರ್ಕಾರಕ್ಕೆ ಸುಮ್ಮನೆ ನಾಳೆ ಬೆಳಗ್ಗೆ ಚುನಾವಣೆ ಹೋಗಬೇಕು ಎಲ್ಲರಿಗೂ ತೃಪ್ತಿ ಪಡಿಸ್ತೀವಿ ಅಂತ ಹೇಳಿ ಒಂದು ಕಡೆ ಸದ್ಯ ಮುಸ್ಲಿಮಾನ್ ಬಂಧುಗಳ ನಡವಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತು ನೆನ್ನೆ ಆದಂತ ಘಟನೆ ಬಂಜಾರ ಸಮಾಜದಲ್ಲಿ ಒಂದು ಆತಂಕ ಏನು ಉಂಟಾಗಿ ಒಂದು ಸ್ಟ್ರೈಕ್ ಯಾರು ಮಾಡ್ಕೊಂಡಿದ್ದಾರೋ ನನಗೆ ಸಂಬಂಧ ಇಲ್ಲ ಭೋವಿ ಜನಾಂಗದ ಗುರುಗಳು ಅವರೇನೋ ಅಂತ ಹೇಳಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಿಪೋರ್ಟ್ ಹೋಗ್ತೀವಿ ಅಂತ ಹೇಳಿದ್ದಾರೆ ಏನಾದ್ರೂ 4% ರಿಸರ್ವೇಷನ್ ಕಿತ್ತಾಕಿದ್ದಾರೆ ಅಂತ ಹೇಳಿ ಮುಸ್ಲಿಮಾನ್ ಸಮಾಜ ಏನಾದ್ರೂ ಬೀದಿ ಇಳಿದಿದ್ರೆ ಕಂಟ್ರೋಲ್ ಮಾಡ್ತಿದ್ದಾರೆ ಯಾರು ಅಮಾಯಕರ ಬಲಿ ಆಗೋದಲ್ಲ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು ಇದು ಬಿಜೆಪಿ ಮಾಡಿರ್ತಕ್ಕಂತ ಈ ಕೀಳ್ಮಟ್ಟದ ಕುತಂತ್ರದ ರಾಜಕಾರಣ ಇದೆಯಲ್ಲ 4% ತೆಗೆದು ಇವತ್ತು 2% ಹೋಗಿ ವಿಶ್ವ ಇದು ವೀರಶೈವರಿಗೆ 2% ಒಕ್ಕಲಿಗರಿಗೆ ಅಂತ ಕೊಟ್ಟು ಸಮಾಜದಲ್ಲಿ ರಕ್ತಪಾತ ಮಾಡೋ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಅದು ಮೂಲ ಉದ್ದೇಶ ಇಲ್ಲಿ ಒಕ್ಕಲಿಗ ಸಮಾಜ ವಿಶ್ವ ವೀರಶೈವ ಸಮಾಜನ ಮೆಚ್ಚಿಸ್ಬಿಟ್ಟು ಇವತ್ತೇನು ಅವರಿಗೆ ಏನೋ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಲ್ಲ ಅವ್ರಿಗೆ ಬೇಕಾಗಿದ್ದು ಸಂಘರ್ಷ ಆಗಬೇಕಾಗಿತ್ತು ಸದ್ಯ ಮುಸ್ಲಿಮಾನ್ ಸಮಾಜದ ಬಂಧುಗಳು ಈಗಲೂ ಹೇಳ್ತೇನೆ ತಾಳ್ಮೆಯಿಂದ ನಿಮ್ಮ ಒಂದು ಹಕ್ಕನ್ನು ಪಡೆಯಲಿಕ್ಕೆ ನಿಮ್ಮ ಹೋರಾಟ ಮಾಡ್ಕೊಳ್ಳಿ ಈಗಿನ ಈಗಿನ ಬಿಜೆಪಿ ಸರ್ಕಾರದ ಮೀಸಲಾತಿ ಹುಡುಗಾಟಿಕೆಯಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ತೆಗಿತಾರೋ ಏನು ನಾನು ನಮ್ಮ ಪಕ್ಷದ ಕಮಿಟ್ಮೆಂಟ್ ಇವತ್ತು ನನ್ನ ಪಕ್ಷದ ಕಮಿಟ್ಮೆಂಟ್ ಏನು ಅಂದ್ರೆ ಬದ್ಧತೆ ಈ ರಾಜ್ಯದಲ್ಲಿ ಇರತಕ್ಕಂತ ಪ್ರತಿ ಜಾತಿಗಳಿರಲಿ ಪ್ರತಿ ಸಣ್ಣ ಪುಟ್ಟ ಸಮಾಜಗಳಿರಲಿ ಇವತ್ತು ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರ ಆ ಸಮಾಜಗಳ ಬದುಕೇನಾಗಿದೆ ಆ ಸಮಾಜಗಳಿಗೆ ಯಾವ ರೀತಿಯಲ್ಲಿ ಇವತ್ತು ಈ ಮೀಸಲಾತಿಯ ಚೌಕಟ್ಟಿನಲ್ಲಿ ಇವತ್ತು ಅವರಿಗೆ ನ್ಯಾಯ ದೊರಕಬೇಕಾಗಿದೆ ಅದನ್ನು ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ಬದ್ಧತೆ ಅದಷ್ಟೇ ಅಲ್ಲ ಇವತ್ತು ಮೀಸಲಾತಿಯನ್ನು ಬೇಕು ಅಂತ ಹೋರಾಟ ಮಾಡ್ತಿರೋದು ಯಾತಕ್ಕೆ ಒಂದು ಸರ್ಕಾರಿ ನೌಕರಿ ದೊರಕ್ಬೋದು ಅಂತ ಅಲ್ವೇ ಸರ್ಕಾರಿ ನೌಕರಿ ಯಾವ ರೀತಿ ಕೊಡ್ತಾ ಇದ್ದೀರಿ ಈಗ ಸರ್ಕಾರದಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಒಂದು ಭಾಗ ಕಾಂಟ್ರಾಕ್ಟ್ ಬೇಸಿಸ್ ಒಂದು ಭಾಗ ಬ್ರದರ್ ಇನ್ನೊಂದು ಭಾಗ ಕೆಲವು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು ಇವತ್ತು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಮೀಸಲಾತಿ ಮೇಲೆ ನೀವು ಕೊಡೋದು ಕೆಲಸ ಕೊಡ್ತಿಲ್ಲ ಯಾರು ಎಷ್ಟು ಪಗಾರ ಕೊಡ್ತಾನೆ ಲಂಚ 80 ಲಕ್ಷದಿಂದ 1 ಕೋಟಿ ನೀವೇ ನೋಡಿದ್ರಿ ಸಬ್ ಇನ್ಸ್ಪೆಕ್ಟ್ರದು ನೀವು ಆ ಸಿಸ್ಟಮ್ ಇಲ್ಲಿ ತಂದ ಮೇಲೆ ಈ ಮೀಸಲಾತಿ ಇಟ್ಕೊಂಡು ಏನು ಮಾಡ್ತೀರಿ ಯಾವ ಮೀಸಲಾತಿಲಿ ಕೆಲಸ ತಗೋಬೇಕಾದ್ರೂ ಆ ವರ್ಗದಲ್ಲಿ ದುಡ್ಡು ಇಟ್ಟರೆ ನಿಮ್ಗೆ ಕೆಲಸ ಕೊಡ್ತಾರೆ ಈ ಮೀಸಲಾತಿ ಕಟ್ಕೊಂಡೇನು ನಿಮಗೆ ನಿಮ್ಮ ಸರ್ಕಾರ ಬಂದರೆ ಇದನ್ನು ರದ್ದು ಮಾಡ್ತೀನಿ ಇದೆಲ್ಲ ರದ್ದು ಮಾಡೋದು ಅಷ್ಟೇ ಅಲ್ಲ ಈಗಿನ ಸಿಸ್ಟಮ್ ಇದೆಯಲ್ಲ ಅಪಾಯಿಂಟ್ಮೆಂಟ್ದು ಇದೆಲ್ಲವನ್ನು ಕಿತ್ತೆಸಿದ್ದೀವಿ ಈ ಆ ಲಂಚ ರುಶ್ವತಿಗಳು ಇಟ್ಕೊಂಡು ಯಾವುದ್ರಿ ಕೆ ಪಿ ಎಸ್ ಸಿ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ